നമസ്കാരം. അടിയേൻ രാമാനുജദാസൻ, രാമാനുജ ദയാപാത്രം, ജ്ഞാനവൈരാഗ്യഭൂഷണം, ശ്രീമദ് വെങ്കടനാഥാര്യം, വന്ദേ വേദാന്ത ദേശികം. മാർഗഴി മാസ ധനുർമാസ ഡിസംബർ 17 ശുരുവായിത്തു. ആദ്രെ ഡിസംബർ 16 സഞ്ജയിന്ദനേ ധനുർമാസ ഹുട്ടിദ്രിന്ദ ಅವತ್ತೇ ಮೊದಲನೇ ಪಾಶ್ರನ ಕೆಲವು ದೇವಸ್ಥಾನಗಳಲ್ಲಿ ಆಚರಣೆ ಮಾಡಿದ್ರು. ಇನ್ನ ಕೆಲವರು 17 ತಾರೀಕಿಂದ ಶುರು ಮಾಡಿದ್ರು. ಇವತ್ತಿಗೆ ಕಣಕ್ ಪ್ರಕಾರ, ಕರೆಕ್ಟ್ ಆಗಿ ಲೆಕ್ಕ ಹಾಕೋ ಪ್ರಕಾರ ಇವತ್ತು 29 ದಿವಸ. ಆದ್ರೆ ನಾಳೆಯಿಂದ ಸಂಕ್ರಾಂತಿ, ನಾಳೆಯಿಂದ ಉತ್ತರಾಯಣ ಹುಟ್ಟೋದ್ರಿಂದ ನಾಳೆ ಬೆಳಗ್ಗೆ ಹೊತ್ತಿಗೆ ಧನುರ್ಮಾಸ ಸಮಾಪ್ತಿಯಾಗಿ ಉತ್ತರಾಯಣ ಹುಟ್ಟು ಬಿಡುತ್ತೆ. ಆದ್ರೆ ಕೆಲವು ದೇವಸ್ಥಾನಗಳಲ್ಲಿ ಇವತ್ತೇ ಕೊನೆ ಆಚರಣೆ ಅಂತ ಮಾಡ್ತಾರೆ. ಹಾಗಾಗಿ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಇವತ್ತು ಎರಡು ಪಾಶನು ಒಟ್ಟಿಗೆ ಹೇಳಿ ಮುಗಿಸ್ಬಿಡ್ತಾ ಇದ್ದೀನಿ. ಈ ಸಂಚಿಕೆ ಮುಗಿದ್ಮೇಲೆ ನಾನು ಸಾಧ್ಯವಾದಷ್ಟು ಧಾರ್ಮಿಕ ವಿಚಾರಗಳ ಬಗ್ಗೆ, ರಿಲಿಜಿಯಸ್ ಮ್ಯಾಟರ್ಸ್ ಬಗ್ಗೆ ಸಣ್ಣ ಸಣ್ಣ ವಿಡಿಯೋಗಳನ್ನ ಮಾಡಿ ಕಳಿಸ್ತೀನಿ. ಇಷ್ಟು ದಿನ ನೀವೆಲ್ಲ ನನಗೆ ಎನ್ಕರೇಜ್ ಮಾಡಿದ್ದಕ್ಕೆ, ನನಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಇವತ್ತಿನ ಪಾಶ್ರ 29 ಪಾಶ್ರ. சிற்றம் சிறகாலை வந்தன் உன்னை சேவித்து உன் பொத்தா முரழடியே போத்தும் பொருள் கேளாய் பெற்றம் துண்ணும் குலத்தில் பிரிந்து நீ குற்றே வளங்களை கொள்ளாமல் போகாது இத்தப்பறையே கொள்வானுங் ராணி கோவிந்தா எற்றைக்கு மேலேள் பிறவிக்கும் உன் தன்னோடு உற்றோமே யாவோம் உனக்கே நாமே செய்வோம் மற்றனம் காங்கேழுமாற்றேலொரெம்பாவாய். இஷ்டு பெளகின ஜாவதல்லே நாவெல்ல பந்து நின்னன்ன நமஸ்கரிஸ்தா இதீவி. தாய் ஹேள்தாதாள், நின்ன ஹொன்னின ತಾವರೆಯಂತಿರುವ ಪಾದಗಳನ್ನ ನಾವು ಸ್ತುತಿಸ್ತಾ ಇದ್ದೀವಿ. ತಾವರೆಗೆ ಹೋಲಿಸ್ತಾ ಇದ್ದಾಳೆ ಪಾದದ ದೇವ್ರನ್ನ ಪಾದನ. ನಮ್ಮ ಮನೋಭಿಷ್ಟವನ್ನು ಹೇಳ್ತೀವಿ, ದಯಮಾಡಿ ನಮ್ಮ ಕೋರಿಕೆಗಳನ್ನ ಈಡೇರಿಸು ಭಗವಂತ. ಗೋರಕ್ಷಣೆಯಿಂದ ಜೀವಿಸುವ ಗೋಪಾಲರ ಕುಲದಲ್ಲಿ ಹುಟ್ಟಿದ ನಿನ್ನನ್ನು ನಾವು ಭಕ್ತಿಯಿಂದ ಪೂಜಿಸುತ್ತೇವೆ. ಕೃಷ್ಣ ಯಾದವ ಕುಲದವನು, ಹಾಗಾಗಿ ನೀನು ಗೋಪಾಲರ ಕುಲದಲ್ಲಿ ಹುಟ್ಟಿದ್ಯಾ ಅಂತ ಹೇಳಿ ಪೂಜಿಸ್ತಾ ಇದ್ದೀವಿ. ನೀನು ಕೊಡುವ ವಾದ್ಯಗಳಿಂದ ಸಂತೃಪ್ತಿ ಹೊಂದುವವರಲ್ಲ ನಾವು. ಅಂದ್ರೆ ನೀನು ಕೊಡುವಂತಹ ವಾದ್ಯಗಳು, ನಾ ಹೇಳಿದ್ನಲ್ಲ ಟಮಟೆ ತಾಳ ಆ ಥರದ್ದೆಲ್ಲ ಕೊಡ್ತಾ ಇದೀಯಾ, ಅದನ್ನೆಲ್ಲ ತಗೊಳ್ತಾ ಇದ್ದೀವಿ, ಸ್ವೀಕರಿಸ್ತೀವಿ. ದಯಮಾಡಿ ಅದನ್ನೆಲ್ಲ ಕರುಣಿಸು. ಗೋವಿಂದನೇ ನಮಗೆ ಎಂದೆಂದಿಗೂ, ಏಳೇಳು ಜನ್ಮಕ್ಕೂ ನಿನ್ನ ಭಕ್ತರಾಗಿ ನಿನ್ನ ಸೇವೆ ಮಾಡಲು ಬಯಸುತ್ತಾ ಇದ್ದೀವಿ ಭಗವಂತ. ನಮಗೆ ಮತ್ತಾವ ಆಸೆಗಳು ಬರದಂತೆ ನೀನು ನಮ್ಮನ್ನು ಕಾಪಾಡಬೇಕು, ನೀನೇ ನಮ್ಮನ್ನು ಕಾಪಾಡಬೇಕು, ನೀನೇ ನಮಗೆಲ್ಲ, ನೀನೇ ಎಲ್ಲ, ಸಕಲ ಗ್ರಹ ಬಲ ನೀನೇ, ಸರಸಿ ಜಾಕ್ಷ ಅಂತ ಹೇಳ್ತಾರಲ್ಲ ಪುರಂದರದಾಸರು, ಹಾಗೆ ಎಲ್ಲದಕ್ಕೂ ನೀನೇ ಕಾರಣ, ಎಲ್ಲದಕ್ಕೂ ನೀನೇ, ಎಲ್ಲವೂ ನೀನೇ ಅಂತ ತಾಯಿ ಮುಖೇನ ಹೇಳ್ತಾ ಇದ್ದಾಳೆ. ಮುಂದಿನ ಪಾಶ್ರ 30 ಪಾಶ್ರ, ಅದನ್ನು ಇದೇ ಸಂಚಿಕೆಯಲ್ಲಿ ಮುಗಿಸ್ಬಿಡೋಣ. வங்க கடலை கடைந்த மாதவனை கேசவனை திங்கள் திருமுகத்து செய்யிழையார் சென்றி அங்கப்பறை கொண்ட வாற்றை எணுபுதுவை பைங்களம பத்தறியல் பட்டரிப்பிரான் கோதை சொன்னான் சங்கத்தமிழ் மாலை 30 தப்பாவை இங்கி பறை சுரிப்பார் இரண்டு மாலை வரைத்தேளோள் செங்கண்ண திருமுகத்து செல்வத்திருமாலால் எங்கும் திருவரள் பெற்று இன்பருவரே பாவாய். கஷீரசாகரவன்னு கடல லக்ஷ்மிபதியாத கேசவனு சந்திராபிமுகியாகி மத்து ದಿವ್ಯ ಆಭರಣಗಳಿಂದ ಅಲಂಕೃತವಾದ ಗೋಪಿಕನ್ಯೆಯರು ಗೋಕುಲದಲ್ಲಿ ವ್ರತವನ್ನು ಆಚರಿಸಿ ಶ್ರೀಕೃಷ್ಣನಿಂದ ತಮ್ಮ ಮನೋಭಿಷ್ಟೆಯನ್ನು ಪಡೆದ ರೀತಿಯನ್ನು ಸುಂದರವಾದ ಶ್ರೀ ವಿಲ್ಲಿಪುತ್ತೂರಿನ ಪರಮ ಭಕ್ತರಾದ ಪೆರಿಯಾಳ್ವಾರ್ ಎಂಬ ಭಟ್ಟರ ಮಗಳಾದ ಗೋದಾದೇವಿ ಸರಳವಾದ ತಮಿಳು ಭಾಷೆಯಲ್ಲಿ ತಿಳಿಸಿದ್ದಾಳೆ. ಇದರದೆಲ್ಲ ಒಂದು ಸಮ್ಮರಿಯನ್ನು ಕೊಡ್ತಾ ಇದ್ದಾರೆ ಈ ಪಾಶ್ರದಲ್ಲಿ. ಕ್ಷೀರಸಾಗರದಲ್ಲಿ ಲಕ್ಷ್ಮೀಪತಿಯಾಗಿ ಕೇಶವ ಮಲಗಿದ್ದಾನೆ.
ದಿವ್ಯ ಆಭರಣಗಳನ್ನ ತೊಟ್ಕೊಂಡಿದ್ದಾನೆ. ಗೋಕುಲದಲ್ಲಿ ಗೋಪಿಕನ್ಯರು ಹೇಗಿರ್ತಾರೋ ಹಾಗೆ ಆಂಡಾಳ್ ತಾಯಾರ್ ಹಾಗೂ ತನ್ನ ಫ್ರೆಂಡ್ಸ್ ಎಲ್ಲರೂ ವ್ರತವನ್ನ ಆಚರಣೆ ಮಾಡಿದ್ದಾರೆ ಅಂತ ಪೆರಿಯ ಆಳ್ವಾರ್ ಆಂಡಾಳ್ ತಾಯಾರ್ ಅವರ ತಂದೆ ಈ ಪಾಶ್ರದಲ್ಲಿ ಸಮ್ಮರಿಯಾಗಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. 30 ಹಾಡುಗಳಲ್ಲಿ ರಚಿತವಾಗಿರುವ ಈ ಮಾಲಿಕೆಯನ್ನು ತಪ್ಪದೆ ಹಾಡುವವರಿಗೆ 4 ಬೆಟ್ಟಗಳಂತೆ ಎತ್ತರವಾದ ಚತುರ್ಭುಜನಾದ ಶ್ರೀಮನ್ ನಾರಾಯಣ ಕೃಪಾ ಕಟಾಕ್ಷವು ಆನಂದವು ತಮ್ಮ ಮನೋಭಿಷ್ಟವನ್ನು ಹೊಂದುವರು. ಅಂದ್ರೆ ಈ ಪಾರ್ಶ್ವಗಳನ್ನ ಯಾರು ಕೇಳ್ತಾರೆ, 30 ಪಾರ್ಶ್ವಗಳನ್ನ, ಅವರಿಗೆ ಸಕಲ ಸಕಲ ಸನ್ಮಂಗಳಗಳು ಉಂಟಾಗ್ಲಿ ಅಂತ ಪೆರಿಯಾಳ್ವಾರ್ ಈ ಮುಖಾಂತರ ದೇವರಿಗೆ ಕೇಳ್ಕೊಳ್ತಾ ಇದ್ದಾರೆ. ಆಂಡಾಳ್ ದೇವಿಯು ಎಲ್ರಿಗೂ ಸಮಸ್ತ ಸನ್ಮಂಗಳವನ್ನ ಉಂಟು ಮಾಡಲಿ ಅಂತ ನಾನು ಈ ಪಾರ್ಶ್ವದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. 30 ದಿನ ಹೇಗೆ ಹೋಯ್ತು ಅನ್ನೋದೇ ಗೊತ್ತಿಲ್ಲ, ಬಹಳ ಚೆನ್ನಾಗಿತ್ತು. ಇದನ್ನ ಈ ಪಾಶ್ವಗಳನ್ನ ಎಲ್ಲ ಕೇಳಿದವ್ರೆಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಆ ದೇವ್ರನಲ್ಲಿ ಪ್ರಾರ್ಥಿಸ್ತೀನಿ. ಮುಂದಿನ 1 ಸಂಚಿಕೆಗಳಿಗೆ ನಾನು ಧಾರ್ಮಿಕ ವಿಚಾರಗಳನ್ನ ತಗೊಂಡು ಸಣ್ಣ ಸಣ್ಣ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ನಮಸ್ಕಾರ. ಶ್ರೀಮತೇ ರಾಮಾನುಜಾಯ ನಮಃ. ಒಂದು ಕೃತಿಯೊಂದಿಗೆ ಮುಗಿಸೋಣ ಈ ವಿಡಿಯೋನ. ರವಿಚಂದ್ರ ಬುಧನೀನೆ ರಾಹು ಕೇತುವು ನೀನೆ ಕ್ರತು ಹೋಮ ಯಜ್ಞ ಸದ್ಗತಿಯು ನೀನೆ. ರವಿಚಂದ್ರ ಬುಧನೀನೆ ರಾಹು ಕೇತುವು ನೀನೆ ಕವಿ ಗುರುವು ಶನಿಯು ಮಂಗಳನು ನೀನೆ ದಿವರಾತ್ರಿಯು ನೀನೆ ನವವಿಧಾನವು ನೀನೆ ಭವರೋಗ ಹರ ನೀನೆ ಭೇಷಜನು ನೀನೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ಋತುವತ್ಸರವು ನೀನೆ ಕೃತಯುಗಾದಿಯು ನೀನೆ ಕ್ರತು ಹೋಮ ಯಜ್ಞ ಸದ್ಗತಿಯು ನೀನೆ ಜಿತವಾಗಿಯನ್ನೊಡೆಯ ಪುರಂದರ ವೇಟಲನೆ ಜಿತವಾಗಿಯನ್ನೊಡೆಯ ಪುರಂದರ ವೇಟಲನೆ ಸ್ತುತಿಗೆ ಸಿಲುಕದ ಅಪ್ರತಿಮ ನೀನೆ ಸ್ತುತಿಗೆ ಸಿಲುಕದ ಮಹಾಮಹಿಮ ನೀನೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ ನಿಖಿಲ ರಕ್ಷಕ ನೀನೆ ವಿಶ್ವವ್ಯಾಪಕನೆ ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ.